ನಿನ್ನೆ ರಾತ್ರಿ 11 ಗಂಟೆ ಸರಿಸುಮಾರಿಗೆ ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ಕಟ್ಟಾಗಿ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ತಜ್ಞರು ಕೂಡ ಆಗಮಿಸ್ತಾ ಇದ್ದಾರೆ. ಬಟ್ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಡ್ಯಾಮೇಜ್ ಆಗಿದೆ. ಅದೇನು ಗೇಟೇ ಕಟ್ಟಾಗಿದೆಯಾ ಚೈನ್ ಕಟ್ಟಾಗಿದೆಯಾ ಅಂತ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಡ್ಯಾಮ್ ಗೇಟ್ ರಿಪೇರಿನೇ ಈಗ ಅತ್ಯಂತ ಕಷ್ಟದ ಕೆಲಸ. ಆದರೆ ಪಬ್ಲಿಕ್ ಟಿವಿಯಲ್ಲಿ ಡ್ಯಾಮೇಜ್ ಆಗಿರೋ ಗೇಟ್ನ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಿಮಗೆ ನಾವು ತೋರಿಸ್ತೀವಿ. ಹೇಗಾಗಿದೆ ಅಂತಕ್ಕಂಥದ್ದು, ಯಾಕೆಂದರೆ 108 TMC ನೀರಿರ್ತಕ್ಕಂಥ ಡ್ಯಾಮ್ ಅದು. ಆ ಡ್ಯಾಮ್ನಲ್ಲಿ ಕೆಳಭಾಗದಲ್ಲಿ ಏನೋ ಆಗಿದೆ, ಗೇಟ್ ಕೆಳಭಾಗದಲ್ಲಿ 19ನೇ ಗೇಟಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇನ್ನೂ ಅಪಾರ ಪ್ರಮಾಣದ ನೀರು ಸಂಗ್ರಹ ಆಗಿದೆ ತುಂಗಭದ್ರಾ ಡ್ಯಾಮ್ನಲ್ಲಿ. ಬ್ಯಾಕ್ ವಾಟರ್ 75 ಕಿಲೋಮೀಟರ್ ಇದೆಯಂತೆ. ಹಾಗಾಗಿ ನೀರೆಲ್ಲ ಹೋದ ನಂತರವೇ ಗೊತ್ತಾಗುತ್ತೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ, 19ನೇ ಗೇಟ್ ಇವಾಗ ಯಾರ ಕಂಟ್ರೋಲ್ನಲ್ಲೂ ಇಲ್ಲ. ಕ್ಲೋಸ್ ಮಾಡೋಕ್ಕಾಗಲ್ಲ, ತೆಗಿಯೋಕ್ಕೂ ಆಗಲ್ಲ, ಯಾಕೆಂದರೆ ಆ ಚೈನ್ ಕಟ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ.